ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಇದನ್ನೆಲ್ಲ ಮಾಡಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟು ಹೆಂಡತಿ ಮಕ್ಕಳು ನನ್ನ ಮನೆ ನನ್ನ ಸಂಸಾರ ಅಂತ ಜೀವನ ನಡೆಸಕ್ಕೆ ಶುರು ಮಾಡಿದೆ. ಅದಕ್ಕೆ ಒಂದು ರೀತಿ ನಿಮ್ಮಪ್ಪನೂ ಕಾರಣ ಸುಂದರಿ. ಅವನು ಯಾವಾಗಲೂ ಹೇಳ್ತಾ ಇದ್ದ, ಯಾಕೋ ಇದೆಲ್ಲ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡೋಣ ಕಣೋ ಅಂತ. ನನಗೂ ಅದೇ ಸರಿ ಅನ್ನಿಸ್ತು, ಅದಕ್ಕೆ ನಾನು ಹಾಗೆ ಬದಲಾಗ್ಬಿಟ್ಟೆ ಕಣಮ್ಮ. ಏನೇ ಆದರೂ ಈ ಕೋಪ ಒಂದು ಕಡಿಮೆ ಆಗ್ತಿಲ್ಲ ನೋಡು ಸುಂದ್ರಿ, ಸಣ್ಣ ಪುಟ್ಟದಕ್ಕೂ ಕೋಪ ಬರುತ್ತೆ. ಅದಕ್ಕೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ನಾನಾದರೂ ಸರಿ, ಅದೇ ನನ್ನ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ದ ಅಂತ ಅನ್ಕೋ. ಯಾರ ಮಾವ? ಚಿಕ್ಕ ಮಾವನ? ಹ್ಮ್, ಇವ್ರಗಳ ಟೈಮ್ ಚೆನ್ನಾಗಿತ್ತು, ಅವನಿಲ್ಲಿರ್ಲಿಲ್ಲ. ನಿನಗೆ ಅವ್ರು ಮಾಡಿರೋ ಅನ್ಯಾಯಕ್ಕೆ ಅವನಿಲ್ಲಿದ್ದಿದ್ರೆ ಇವತ್ತಿವ್ರನ್ನೆಲ್ಲ ಪೀಸ್ ಪೀಸ್ ಮಾಡಕ್ ಬಿಡ್ತಿದ್ದ ಅವನು. ನಾನಾಗಿದ್ದಕ್ಕೆ ಯಾಕೆ ಅದನ್ನೆಲ್ಲ ಮಾಡೋದು ಬೇಡ ಅಂತ ತಾಳ್ಮೆಯಿಂದ ಇದ್ದೀನಿ. ನೀವ ಮಾವ ತಾಳ್ಮೆಯಿಂದ ಇರೋದು? ಹ್ಮ್. ಇದನ್ನ ಯಾರು ಮಾಡಿಸಿದ್ದಾರೆ ಅಂತ ಸರಿಯಾಗಿ ನಿಮಗ್ ಗೊತ್ತಾದ್ರೆ ಜೀವಂತವಾಗಿ ಅವ್ರನ್ನ ಬಿಡ್ತಿರೋ ಇಲ್ವೋ ಅನ್ನೋದು ನನಗ್ ಗೊತ್ತಿಲ್ಲ. ನಿಮ್ಗೇನಾದ್ರೂ ಎಲ್ಲ ಸತ್ಯನೂ ಗೊತ್ತಾದ್ರೆ ಅವ್ರನ್ನ ಕೊಚ್ಚ ಹಾಕೋದಿಲ್ವಾ ಮಾವ? ನನ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರೆ ನೀವು ಅವ್ರನ್ನ ಸುಮ್ಮನೆ ಬಿಡ್ತೀರಾ ಮಾವ? ಕಂದ, ನಿನಗೆ ಅಂದ್ರೆ ನಾನು ಜೀವ ಕೊಡಕ್ಕೂ ಸಿದ್ಧ, ಜೀವ ತೆಗಿಯಕ್ಕೂ ಸಿದ್ಧ ಕಣಮ್ಮ. ಏ ಕರಣ್, ಹುಷಾರು ಕಣಪ್ಪ, ಸರಿಯಾಗಿ ನೋಡ್ಕೊಂಡು ಗಾಡಿ ಓಡಿಸು. ಸೂಪರ್ ಆಗಿ ಬರ್ದಿದ್ದಾಳಂತೆ ಅವಳ ಯಜಮಾನ್ರಿ, ಅವಳನ್ನ ಕರ್ಕೊಂಡು ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಏನ್ ನಡೀತಿದೆ ಇಲ್ಲಿ? ನಮ್ರತಾ ಅಮ್ಮ ಅವ್ರು ನೋಡಿದ್ರೆ ಕಲೆಕ್ಟರ್ ಅಮ್ಮನ್ನ ಕರಣ್ ಸರೇ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಅಜ್ಜಿ ಕಲೆಕ್ಟರ್ ಅಮ್ಮನ್ ಯಜಮಾನ್ರೇ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಇದ್ರಲ್ಲಿ ಯಾವ್ದ್ ಸರಿ ಯಾವ್ದ್ ತಪ್ಪು ಏನೂ ಅರ್ಥ ಆಗ್ತಿಲ್ಲ. ಸರೋಜಮ್ಮ, ಹಾಲು! ಅಯ್ಯೋ ಅಮ್ಮೋರೆ, ಸಾರಿ ಅಮ್ಮೋರೆ. ಸರೋಜಮ್ಮ, ಏನ್ ಮಾಡ್ತಿದ್ದೀರಾ, ಏನಾಯ್ತು? ಸಾರಿ ಅಮ್ಮೋರೆ, ಅದು ಹಾಲು ಬಿಡ್ತು, ನೀವ್ ಬಂದು ಆಫ್ ಮಾಡಿದ್ರಿ. ಅದು ನನಗೂ ಗೊತ್ತು ಸರೋಜಮ್ಮ, ಹಾಲನ್ನ ಸ್ಟವ್ ಮೇಲಿಟ್ಟು ಒಬ್ರೇ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಅಮ್ಮೋರೆ, ನಂಗೊಂದ್ ಸಣ್ಣ ಕನ್ಫ್ಯೂಸ್ ಅನ್ನು. ಕನ್ಫ್ಯೂಷನ್? ಏನು? ಕಲೆಕ್ಟರ್ ಅಮ್ಮ ಎಕ್ಸಾಮ್ ಬರೆಯಕ್ ಹೋಗಿದ್ದಾರಲ್ಲ. ಹೌದು, ಎಕ್ಸಾಮ್ ಬರೆಯಕ್ ಹೋದವಳು ಅವಳು, ಅವಳಿಗೆ ಆಗ್ಬೇಕು ಕನ್ಫ್ಯೂಷನ್. ನಿಮ್ಗೇನ್ ಕನ್ಫ್ಯೂಷನ್? ಹಾಗಲ್ಲ ಅಮ್ಮೋರೆ, ಕಲೆಕ್ಟರ್ ಅಮ್ಮನ್ನ ಕರಣ್ ಸರ್ ತಾನೇ ಎಕ್ಸಾಮ್ ಬರೆಯಕ್ ಕರ್ಕೊಂಡೋಗಿದ್ದಾರೆ. ಹೌದು. ನೀವೇ ತಾನೇ ಹೇಳಿದ್ರಿ? ಹೌದು. ನೀವೇ ತಾನೇ ಜೊತೆಲಿ ಕಳಿಸ್ಕೊಟ್ರಿ? ಸರೋಜಮ್ಮ, ಎಲ್ಲಾ ಪ್ರಶ್ನೆಗಳಿಗೂ ಇದೊಂದೇ ಉತ್ತರ, ಮೊದಲು ಏನಾಯ್ತಂತ ಹೇಳಿ. ಅಮ್ಮೋರೆ, ನಾನ್ ತರಕಾರಿ ತರಕ್ ಹೋಗಿದ್ನಲ್ಲ, ಅಲ್ಲಿ ಕಲೆಕ್ಟರ್ ಅಮ್ಮ ಅವ್ರ ಅಜ್ಜಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಕಲೆಕ್ಟರ್ ಅಮ್ಮನ್ನ ಎಕ್ಸಾಮ್ ಬರೆಯಕ್ಕೆ ಅವ್ರ ಯಜಮಾನ್ರೆ ಕರ್ಕೊಂಡೋದ್ರು ಅಂತ. ಸರೋಜಮ್ಮ, ನೀವ್ ಏನೇನೋ ಹೇಳ್ಬಿಡಿ, ಅವ್ರು ಏನೇನೋ ಹೇಳಿರ್ತಾರೆ, ನೀವ್ ಅದನ್ನ ತಪ್ಪರ್ಥ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ಇಲ್ಲ ಅಮ್ಮೋರೆ, ನಾನ್ ನಾಲ್ಕ್ ಸಲ ಕೇಳ್ದೆ ಅಜ್ಜಿನ, ಅವ್ರ ಯಜಮಾನ್ರೇನ ಕಲೆಕ್ಟರ್ ಅಮ್ಮನ ಎಕ್ಸಾಮ್ ಬರೆಯಕ್ ಕರ್ಕೊಂಡೋಗಿರೋದು ಅಂತ. ಅಜ್ಜಿ ನನ್ಗೆ ಬಾಯ್ ಬಂದಂಗ್ ಬೈದ್ರು, ಏನ್ ಕೇಳಿದ್ನೆ ಕೇಳ್ತಿದ್ಯಾ, ಅವ್ರ ಯಜಮಾನ್ರೆ ಕರ್ಕೊಂಡೋಗಿರೋದು ಅಂತ. ಅಷ್ಟೇ ಅಲ್ಲ ಅಮ್ಮೋರೆ, ಅವ್ರ ಯಜಮಾನ್ರು ಅವಳನ್ನ ಎಕ್ಸಾಮ್ ಬರೆಯಕ್ ಕರ್ಕೊಂಡೋದ್ರೆ ನಿಂಗೇನ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಹೌದಾ?
ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು ಅಮ್ಮವ್ರೆ. ಆದ್ರೆ ನಂಗೊಂದು ಡೌಟ್ ಇದೆ. ಆ ಡೌಟ್ ಏನು ಅಂದ್ರೆ, ಕಲೆಕ್ಟರ್ ಅಮ್ಮ ಕರಣ್ ಸರೇ ಎಕ್ಸಾಮ್ ಬರೆಯಕ್ ಕರ್ಕೊಂಡು ಹೋದ್ರು ಅಂತ ಅವ್ರ ಮನೇಲಿ ಯಾಕೆ ಹೇಳಿಲ್ಲ? ಮತ್ತೆ ಅವ್ರ ಮನೆಯವರು ಕಲೆಕ್ಟರ್ ಅಮ್ಮನ ಯಜಮಾನ್ರೆ ಕರ್ಕೊಂಡು ಹೋದ್ರು ಅಂತ ಯಾಕೆ ಹೇಳಿದ್ರು? ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮವ್ರೆ. ಅಮ್ಮವ್ರೆ, ಒಂದ್ ವೇಳೆ ಅವ್ರ ಮನೆ ವಿಷಯ ನಮಗೆ ಯಾಕೆ ಸರೋಜಮ್ಮ? ಪ್ರತಿಯೊಂದ್ ಮನೇಲಿ ಅವ್ರದೇ ಆದ ತೊಂದರೆಗಳಿರುತ್ತೆ, ಅದೆಲ್ಲ ನಮಗ್ ಬೇಡ. ವಾಷಿಂಗ್ ಮೆಷಿನ್ ಬಟ್ಟೆ ಒಗ್ದಿರುತ್ತೆ, ಬಿಸಿಲು ಹೋಗೋಕ್ಕೂ ಮುಂಚೆ ಒಣಗ್ ಹಾಕಿ ಹೋಗಿ. ಸರಿ ಅಮ್ಮವ್ರೆ. ಸರೋಜಮ್ಮ ಹೇಳ್ತಿರೋದ್ರಲ್ಲಿ ಲಾಜಿಕ್ ಕರೆಕ್ಟ್ ಆಗಿದೆಯಲ್ಲ, ಏನಾಗಿರ್ಬೋದು? ಕರಣ್, ತುಂಬಾ ದಿನಗಳಿಂದ ನಿನ್ನ ಹತ್ರ ಒಂದು ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೀಗ ಸರಿಯಾದ ಸಮಯ ಬಂದಿದೆ ಅಂತ ಅನ್ಸುತ್ತೆ. ವಿಚಾರ ಅಂಕಲ್, ಏನದು? ಅದೇ ಕಣಪ್ಪ, ನೀನ್ ಇನ್ಮೇಲಿಂದ ಆ ನಮ್ರತ ಅವ್ರ ಹತ್ರ ಕೆಲ್ಸಕ್ಕೆ ಹೋಗೋದ್ ಬೇಡ. ಯಾಕಂಕಲ್? ಯಾಕೆ ಅಂತ ಕೇಳ್ತಿಯಲ್ಲ ಕರಣ್, ಇಷ್ಟು ದಿನ ನನ್ನ ಕಂದ ಹೇಗೋ ಕಷ್ಟಪಟ್ಟು ಓದ್ತಿದ್ಲು, ಅವಳ ಜೊತೆಯಲ್ಲಿ ಆಕಾಶ್ ಇರ್ತಿದ್ದ, ಆದ್ರೆ ಈಗ ಆಕಾಶ್ಗೆ ಮದುವೆ ಆಗಿದೆ. ಇವಳು ಓದು ಮುಗೀತು, ಇನ್ನು ಮುಂದೆ ಇಂಟರ್ವ್ಯೂಗಳು ಅದು ಇದು ಅಂತೆಲ್ಲ ಇರುತ್ತೆ, ಟ್ರೈನಿಂಗ್ ಹೋಗಬೇಕು, ಜೊತೆಲಿ ಓಡಾಡ್ಸೋದಕ್ಕೆ ಯಾರಾದರೂ ಒಬ್ರು ಇರಬೇಕಲ್ವೇನಪ್ಪ? ಮಾವ, ನನ್ನನ್ನು ನೋಡ್ಕೊಳ್ಳೋದಕ್ಕಾಗಲ್ವಾ? ಏನ್ ಕಂದ ನೀನು, ನೀನೊಂದ್ಸಲಿ ಕಲೆಕ್ಟರ್ ಆದ್ಮೇಲೆ ಇಡೀ ಊರನ್ನೇ ನೋಡ್ಕೊಳ್ತೀಯ, ನಿನ್ನ ನೀನು ನೋಡ್ಕೊಳ್ಳೋದಕ್ಕಾಗಲ್ವಾ? ಅಥವಾ ಅದು ನನಗೆ ಗೊತ್ತಿಲ್ವಾ, ಆದರೆ ಈ ಪದವಿ ಮತ್ತು ಅಧಿಕಾರ ಇದೆಲ್ಲ ಇನ್ನೂ ಒಂದು ವರ್ಷ ಆಗುತ್ತಮ್ಮ ನಿಂಗೆ ಬರೋದಕ್ಕೆ. ಆಮೇಲೇನು, ನಿನಗೆ ಗಾಡಿ ಕೊಡ್ತಾರೆ, ನಿನ್ನ ಜೊತೆಲಿ ಬಾಡಿ ಗಾರ್ಡ್ಸ್ ಇರ್ತಾರೆ, ಆದರೆ ಈಗ ಕಂದ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟೇ, ಅದಕ್ಕೆ ನಿನ್ನ ಜೊತೆಲಿ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುವಂಥ ಒಬ್ಬ ವ್ಯಕ್ತಿ ಇರಬೇಕು, ಅದನ್ನ ನಮ್ ಕರಣ್ ಮಾಡದೆ ಇನ್ ಯಾರು ಮಾಡ್ತಾರಮ್ಮ? ನೋಡು, ಆ ಬಡ್ಡಿ ಮಗ ಅರುಣ ಬಂದು ನಿಂಗೆ ತೊಂದರೆ ಕೊಟ್ಟ ಹಾಗೆ ಮುಂದೆ ಇನ್ಯಾರೋ ಬಂದು ನಿನಗೆ ತೊಂದರೆ ಕೊಡ್ಬಹುದು, ಆಗ ನೀನೇನ್ ಮಾಡ್ತೀಯ? ಈಗೇನೋ ಅಲ್ಲಿ ನಮ್ ಕರಣ್ ಬಂದ ಸರಿ ಹೋಯ್ತು, ನಮ್ ಕರಣ್ ನಿನ್ನ ಚೆನ್ನಾಗಿ ನೋಡ್ಕೋತಾನಮ್ಮ, ನಿನ್ಗೆ ಜೀವಕ್ಕೆ ಜೀವ ಕೊಟ್ಟು ಕಾಪಾಡ್ತಾನೆ. ನೋಡು ಕರಣ್, ಆ ಪೊರ್ಕಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ, ಅವ್ರು ಮತ್ತೇನಾದರೂ ಸಮಸ್ಯೆ ಮಾಡೇ ಮಾಡ್ತಾರೆ, ಅದಕ್ಕೆ ಅಂತ ಆ ಬಡ್ಡಿ ಮಗ ಅರುಣ ಕಾಯ್ತಾನೆ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ದಯವಿಟ್ಟು ಈ ಕೆಲಸ ಬಿಟ್ಬಿಡು. ಅಲ್ಲ, ಏನು ಈ ಕೆಲಸದಿಂದ ಅದೇನು ಆದಾಯ ಬಂದ್ಬಿಡುತ್ತೆ ನಿಂಗೆ? ಏನು ನಮ್ಮ ಹತ್ರ ಇಲ್ದಿರೋದು ಕೊಟ್ಬಿಡ್ತಾರ ಅವರು? ನೋಡಪ್ಪ, ನಾನೀಗ ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ, ನನ್ನ ಆಸ್ತಿನೇ ಬರ್ಕೊಡ್ತೀನಿ ನಿನಗೆ. ಆ ಕೆಲಸ ಬಿಟ್ಬಿಟ್ಟು ನಿಂದೇ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡ್ಬಿಡು ಕರಣ್. ಯಾಕೆ ಕರಣ್, ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಂಕಲ್, ಹೀಗೆ ಏಕಾಏಕಿ? ನಂಗೆ ಅರ್ಥ ಆಗುತ್ತೆ ಕರಣ್, ನೀನು ತುಂಬ ಒಳ್ಳೆಯವನು, ಇದ್ದಕ್ಕಿದ್ದ ಹಾಗೆ ನೀನು ಕೆಲಸ ಬಿಡ್ತೀನಿ ಅಂತ ಹೇಳಿದ್ರೆ ನಮ್ರತ ಅವ್ರಿಗೂ ತೊಂದರೆ ಆಗ್ಬೋದು, ಅವ್ರ ಕಂಪ್ನಿಗೂ ತೊಂದರೆ ಆಗ್ಬೋದು.